ನಮಸ್ತೆ ಗೆಳೆಯರಿ, ನಾವು ಇವತ್ತು ತುಂಬ ಹಳೆಯ ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಅದೇ ಹರಿಹರೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಇರೋದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರದಲ್ಲಿ. ಈ ದೇವಸ್ಥಾನನ ದಾವಣಗೆರೆಯಿಂದ ಸುಮಾರು 15 ಕಿಲೋಮೀಟರ್ ಇದೆ, ಬೆಂಗಳೂರಿನಿಂದ 280 ಕಿಲೋಮೀಟರ್ ಮತ್ತು ಹುಬ್ಬಳ್ಳಿಯಿಂದ 130 ಕಿಲೋಮೀಟರ್ ಇದೆ. ಈ ದೇವಸ್ಥಾನವಲ್ಲದೆ ಸುತ್ತಮುತ್ತಲು ಸುಮಾರು ದೇವಸ್ಥಾನಗಳಿರುವುದರಿಂದ ಈ ಊರನ್ನು ದಕ್ಷಿಣ ಕಾಶಿ ದೇವಸ್ಥಾನಗಳ ನಗರಿ ಎನ್ನುತ್ತಾರೆ. ಈಗ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಇಲ್ಲಿ ಹೆಸರೇ ಹೇಳಿರುವ ಹಾಗೆ ಹರಿ ಎಂದರೆ ವಿಷ್ಣು, ಹರ ಎಂದರೆ ಶಿವ. ಇವರಿಬ್ಬರೂ ಒಟ್ಟಾಗಿ ಸಂಯುಕ್ತವಾಗಿ ನೆಲೆಸಿರುವ ಕ್ಷೇತ್ರ ಹರಿಹರ. ಅಂದರೆ ಹರಿಹರೇಶ್ವರ ಮೂರ್ತಿಯು ಶಿವನ ದೇಹದ ಅರ್ಧ ಭಾಗ ಮತ್ತು ವಿಷ್ಣುವಿನ ದೇಹದ ಅರ್ಧ ಭಾಗ ಕೂಡಿಕೊಂಡು ಮೂರ್ತಿಯಾಗಿದೆ. ಈ ದೇಗುಲದಿಂದಲೇ ಈ ಆ ಊರಿಗೆ ಹರಿಹರ ಎನ್ನುವ ಹೆಸರು ಬಂದಿದೆ. 1824ರಲ್ಲಿ ಹೊಯ್ಸಳರ ದೊರೆ ಎರಡನೇ ನರಸಿಂಹನು ದಂಡನಾಯಕ ಪಲ್ವಾಳನು ಈ ದೇವಸ್ಥಾನವನ್ನು ನಿರ್ಮಿಸಿದನು ಎಂದು ಶಾಸನ ಹೇಳುತ್ತದೆ. ಕಪ್ಪು ಬಣ್ಣದ ಕಲ್ಲಿನ ಮೂರ್ತಿಯಾದ ಹರಿಹರೇಶ್ವರ ಮೂರ್ತಿಯು ಸುಮಾರು 7 ಅಡಿ ಎತ್ತರವಿದೆ. ಈ ಮೂರ್ತಿಯ ಎದುರು ನಂದಿ ವಿಗ್ರಹವಿಲ್ಲ, ಬದಲಿಗೆ ಇಲ್ಲೇ ಬಲಭಾಗದಲ್ಲಿ ಇರುವ ಒಂದು ಚಿಕ್ಕ ಶಿವನ ಗುಡಿಯ ಎದುರು ನಂದಿ ಇರುವುದನ್ನು ನೀವು ನೋಡಬಹುದು. ಇದರೊಟ್ಟಿಗೆ ರಾಮೇಶ್ವರ ಗುಡಿಯೂ ಇದೆ. ದೇವಸ್ಥಾನದ ಮುಂಭಾಗದಲ್ಲಿ 2 ಆಕರ್ಷಕ ದೀಪ ಸ್ತಂಭಗಳಿವೆ. ಇವುಗಳ ಬುಡದಲ್ಲಿ ಪುಟ್ಟದಾದ ನಂದಿ ಮೂರ್ತಿಯನ್ನೂ ಕೆತ್ತಲಾಗಿದೆ. ದೇವಾಲಯದ ಕೆತ್ತನೆ ಹಾಗೂ ವಾಸ್ತುಶಿಲ್ಪಗಳು ಬಹಳ ಸೊಗಸಾಗಿವೆ. ನೇರವಾಗಿ ಹಾಗೂ ತಲೆಕೆಳಗಾಗಿ ಕಾಣಿಸುವಂಥ ಕಂಬಗಳು, ಗರ್ಭಗುಡಿ, ನವರಂಗ, ವಿಶಾಲವಾದ ಮುಖಮಂಟಪ ಹಾಗೂ ಮುಖಮಂಟಪದಲ್ಲಿಯೇ 60 ಸೂಕ್ಷ್ಮ ಕಲಾಕೃತಿಯ ಕಂಬಗಳಿವೆ. ದೇವಾಲಯದ ಎಡ ಹಾಗೂ ಬಲಭಾಗದಿಂದ ನವರಂಗಕ್ಕೆ ಹೋಗಲು 2 ದ್ವಾರಗಳಿವೆ. ಈ ಎರಡೂ ದ್ವಾರದಲ್ಲೂ ಸುಂದರವಾಗಿರುವ 2 ಚಿಕ್ಕ ಮುಖಮಂಟಪ ಇರುವುದನ್ನು ಕಾಣಬಹುದು. ಪುರಾಣದ ಪ್ರಕಾರ ಗುಹಾಸೂರನೆಂಬ ರಾಕ್ಷಸನು ವಧೆಗಾಗಿ ಹರಿಹರರು ಜೊತೆಗೂಡಿ ಸಂಹಾರ ಮಾಡಿದರು ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ಪಕ್ಕದಲ್ಲೇ ಒಂದು ಉದ್ಭವ ಗಣಪತಿ ಇದೆ. ಇದು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಹೋಗುತ್ತಿದೆ. ದೇವಸ್ಥಾನ ತುಂಗಭದ್ರಾ ನದಿಯ ತಡದಲ್ಲಿದೆ. ಅದರಿಂದ ಏನಾದರೂ ಹರಕೆ ಕಟ್ಟಿಕೊಂಡಿದ್ದರೆ, ಏನಾದರೂ ಅಂದುಕೊಂಡಿದ್ದರೆ ಈ ನದಿಗೆ ಬಂದು ಸ್ನಾನ ಮಾಡಿ ಈ ದೇವಸ್ಥಾನಕ್ಕೆ ಹೋಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.